ಹಸಿರಿನಿಂದ ಕಂಗೊಳಿಸುತ್ತಿರುವ ಮೈದುಂಬಿ ಹರಿಯುತ್ತಿರುವ ಜಲಧಾರೆಗಳಿಂದೊಡಗೂಡಿದ ನಯನ ಮನೋಹರ ದೃಶ್ಯಾವಳಿ ಚಾರ್ಮಾಡಿ ಘಾಟ್. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳನ್ನು ಸಂಧಿಸುವ ಚಾರ್ಮಾಡಿ ಘಾಟ್ ಮಂಗಳೂರಿನಿಂದ ಕಡೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 70 ಕಿಲೋಮೀಟರ್ ಸಂಚರಿಸಿದಾಗ ಆರಂಭವಾಗುವುದೇ ಚಾರ್ಮಾಡಿ ಘಾಟ್. ಪ್ರಕೃತಿ ರಮಣೀಯ ಸುಂದರ ದೃಶ್ಯಾವಳಿ. ಮಳೆಗಾಲ ಆರಂಭವಾಯಿತೆಂದರೆ ಮಂಜು ಮುಸುಕಿದ ತಣ್ಣನೆಯ ವಾತಾವರಣ, ರಸ್ತೆಯ ಇಕ್ಕೆಳಗಳಲ್ಲಿ ಕಡಿದಾದ ಕಾಡು ಪ್ರದೇಶ, ಸುಮಾರು ಅರ್ಧದಷ್ಟು ಚಲಿಸಿದಾಗ ಕಡಿದಾದ ಬೆಟ್ಟಗಳಿಂದ ಹರಿದು ಬರುವ ಜಲಧಾರೆಯ ಜಲಪಾತಗಳ ದೃಶ್ಯಾವಳಿ. ಮಳೆಗಾಲದಲ್ಲಿ ಹೀಗೆ ನೂರಾರು ಸಣ್ಣ ಪುಟ್ಟ ಜಲಪಾತಗಳು ಇಡೀ ಚಾರ್ಮಾಡಿ ಘಾಟ್ನಲ್ಲಿ ಕಾಣಸಿಗುತ್ತವೆ. ಕೆಲವು ಪ್ರಯಾಣಿಕರು ಹುಚ್ಚುಗಟ್ಟಿ ಯೋಚಿಸದೆ ಸೆಲ್ಫಿ ತೆಗೆಯಲು ಮುಂದಾಗಿ ಕಡಿದಾದ ಜಲಪಾತಗಳ ಪ್ರವಾಹದ ರಭಸಕ್ಕೆ ಸಿಲುಕಿ ಸಾವನ್ನಪ್ಪಿರುವ ಘಟನೆಗಳು ಹಲವಾರು. ಹೀಗೆ ಅನುಭವವಿಲ್ಲದೆ ಅಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಅಪಾಯವನ್ನು ತಂದೊಡ್ಡಿಕೊಳ್ಳುವವರ ಸಂಖ್ಯೆ ಅದೆಷ್ಟು. ಸರಿಯಾದ ರೀತಿಯಲ್ಲಿ ಚಂದವನ್ನು ಆನಂದಿಸಿದವರು ಮರಳಿ ಮನೆ ಸೇರುವರು. ಅದು ಬಿಟ್ಟು ಉದ್ದಟತನದಿಂದ ಸೆಲ್ಫಿ, ಮೋಜು, ಸಾಹಸ ಎಂದು ಮುಂದುವರಿದವರು ಇಹಲೋಕ ತ್ಯಜಿಸುವರು. ಇಲ್ಲಿ ಪ್ರಾಕೃತಿಕ ಸೌಂದರ್ಯ ಸವಿಯುವವರಿಗಾಗಿ ಇದು ದರೆಯ ಮೇಲಿನ ಸ್ವರ್ಗವೂ ಹೌದು. ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ. ಹಾಂ
ಜನ ಇಲ್ಲ ಏನಿಲ್ಲ.